ಕರ್ನಾಟಕ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಅಗ್ನಿಪಥ ಯೋಜನೆಯ ಜಾರಿಗೆ ವಿರೋಧಿಸಿ ರಾಣೆಬೆನ್ನೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕೆಪಿಸಿಸಿ ಕಾರ್ಯದರ್ಶಿ ಪ್ರಕಾಶ್ ಕೋಳಿವಾಡ ಮಾತನಾಡಿದ್ದು, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಅಗ್ನಿಪಥ ಯೋಜನೆ ಯುವಕರಿಗೆ ಉದ್ಯೋಗ ಕಲ್ಪಿಸುವ ಬದಲು ಅವರನ್ನು ಮತ್ತಷ್ಟು ನಿರಾಶ್ರಿತರನ್ನಾಗಿಸುವ ಯೋಜನೆ ಇದಾಗಿದೆ ಎಂದರು. ಈ ಯೋಜನೆಯಲ್ಲಿ ಸೈನ್ಯಕ್ಕೆ ನೇಮಕಗೊಂಡ ಯುವಕರಿಗೆ ಯಾವುದೇ ಪಿಂಚಣಿ ಇರುವುದಿಲ್ಲ. ಕೇಂದ್ರ ಸರ್ಕಾರದ ಸೇವೆಗಳಲ್ಲಿ ಮರು ನೇಮಕಾತಿಯಲ್ಲಿ ಯಾವುದೇ ಖಾತರಿ ಇಲ್ಲ. 18 ರಿಂದ 23 ಯುವಕರು ವಿದ್ಯಾಭ್ಯಾಸ ಪೂರ್ಣಗೊಳಿಸದೆ ಸೈನ್ಯದಲ್ಲಿ ಅಗ್ನಿವೀರರೆಂದು ನೇಮಕಗೊಂಡರೆ ಅವರ ವಿದ್ಯಾಭ್ಯಾಸ ಅಪೂರ್ಣವಾಗುವುದಲ್ಲದೆ ಮುಂದೆ 4 ವರ್ಷಗಳ ಸೇವೆಯ ನಂತರ ಉದ್ಯೋಗಗಳಿಗೆ ಅರ್ಹತೆ ಇಲ್ಲದಂತಾಗಿ ಯುವಕರ ನಿರುದ್ಯೋಗಗಳಾಗುವ ಸಾಧ್ಯತೆ ಇದೆ. ಇದರಿಂದ ಯುವಕರು ಸೈನ್ಯದಿಂದ ನಿವೃತ್ತಿಯ ನಂತರ ಕುಟುಂಬ ನಿರ್ವಹಣೆಗೆ ತೊಂದರೆಯಾಗುತ್ತದೆ. ಆದ ಕಾರಣ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಹಿಂಪಡೆಯಬೇಕೆಂದು ಒತ್ತಾಯಿಸಿದ್ದಾರೆ. ನಂತರ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಸಲ್ಲಿಸಲಾಗಿದ್ದು, ರೈತ ಮುಖಂಡ ರವೀಂದ್ರಗೌಡ ಪಾಟೀಲ್, ಗ್ರಾಮೀಣ ಘಟಕದ ಅಧ್ಯಕ್ಷ ಮಂಜನಗೌಡ ಪಾಟೀಲ್, ನಗರ ಘಟಕದ ಅಧ್ಯಕ್ಷ ಶೇರು ಕಾಬೂಲಿ, ಸಣ್ಣ ತಮ್ಮಪ್ಪ ಭಾರ್ಕಿ ಸೇರಿದಂತೆ ಇನ್ನಿತರರು ಮತ್ತು ಕಾಂಗ್ರೆಸ್ ಮುಖಂಡರು ಕೂಡ ಇದೇ ವೇಳೆ ಸಾಥ್ ನೀಡಿದ್ದಾರೆ. ಪರವಾಗಿ ಯಾರು ವಿರೋಧವಾಗಿ ಕಾನೂನು ತಂದಿದ್ದಾರೆ? ಅಗ್ನಿಪಥ, ಅಗ್ನಿಪಥ ಅಂತಂದ್ರೆ ಬೆಂಕಿಯ ದಾರಿ ಅಂತ ಕನ್ನಡದಾಗ ಅನುವಾದ ಮಾಡಿದ್ರೆ ಬೆಂಕಿ ದಾರಿ. ಯಾರಿಗೆ ಇವರು ದಾರಿಯನ್ನ ಬೆಂಕಿ ಮಾಡಕೊಂತಾರ? ಯುವಕರ ದಾರಿಯನ್ನ ಬೆಂಕಿ ಮಾಡಕೊಂತಾರ? ಇಲ್ಲವರು ಅದಕ್ಕೆ ಇಂಥ ಒಂದು ವಿಚಿತ್ರವಾದ ಒಂದು ಕಾನೂನು ಯಾಕೆ ತಗೊಂಡ್ಬಂದ್ರು ಅಂತಕ್ಕಂಥದ್ದು ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಇದು ಯಾರ ಬಗ್ಗೆ? ಯುವಕರು ಅಂತಂದ್ರೆ ಸಾಮಾನ್ಯ ಯುವಕರಲ್ಲ, ನಮ್ಮ ದೇಶದ ಗಡಿಯನ್ನ ಕಾಯ್ತಕ್ಕಂತ, ನಮ್ಮ ದೇಶದ ಹೆಮ್ಮೆಯಾಗಿರ್ತಕ್ಕಂಥ ಸೈನಿಕರ ಬಗ್ಗೆ ಕಾನೂನು ತಂದಿರತಕ್ಕಂಥ ಸೈನಿಕರು ಅಂತಂದ್ರೆ ಇವತ್ತು ನಾವು ನೀವೆಲ್ಲ ಕುತ್ಕೊಂಡು ಇವತ್ತು ಇಲ್ಲಿ ಧರಣಿ ಮಾಡ್ತೀವಿ, ನಮ್ಮ ಮಕ್ಕಳನ್ನ ನೆಮ್ಮದಿಯಿಂದ ಶಾಲೆಗೆ ಕಳಿಸ್ತೀವಿ. ಯಾರ ಕಾರಣ? ಇವತ್ತು ನಮ್ಮ ದೇಶ ಶಾಂತಿಯುತವಾಗಿರೋದ್ರಿಂದ, ಅವರು ಗಡಿ ಕಾಯ್ತಾ ಇರೋದ್ರಿಂದ ನಾವು ಇವತ್ತ ಶಾಂತಿಯುತವಾಗಿದ್ದೀವಿ. ಹಿಂದೆ ಮಿಡಿವೆಲ್ ಕಾಲದಾಗ, ಹಿಂದಿನ ಕಾಲದಾಗ ಯಾರೋ ಬಂದು ನಮ್ಮ ದೇಶವನ್ನ ದಂಗೆ ಹೇಳ್ತಾರ, ಅಕ್ವೈರ್ ಮಾಡಿಕೊಂಡು ಸಾಕಷ್ಟು ಉದಾಹರಣೆಗಳಿದಾವೆ. ಇವತ್ತು ಯಾಕೆ ನೆಮ್ಮದಿಯಿಂದ ನಾವು ಕುಂತ ಇವತ್ತು ಅಂತಂದ್ರೆ, ಇವತ್ತು ನಮ್ಮ ಸೈನಿಕರಿಂದ ನಾವು ನೆಮ್ಮದಿ ಹಾಕೊಂತೀವಿ.